ಹಲೋ ಫ್ರೆಂಡ್ಸ್, ನಾನಿವತ್ತು ಬೂದುಕುಂಬಳಕಾಯಿಯ ಸಿಪ್ಪೆಯ ಚಟ್ನಿ ಮಾಡ್ತಿದ್ದೇನೆ. ನಾವು ಬೂದುಕುಂಬಳಕಾಯಿ ಸಾಂಬಾರು ಮಾಡ್ತೇವೆ, ದೋಸೆ ಮಾಡ್ತೇವೆ, ಇಡ್ಲಿ ಮಾಡ್ತೇವೆ, ಬಟ್ ಏನಂತ ಹೇಳಿದ್ರೆ ಅದು ಸಿಪ್ಪೆಯನ್ನು ತೆಗೆದು ಬಿಸಿಡ್ತೇವೆ. ತಿರುಳು ಸಹ ನಾವು ಯೂಸ್ ಮಾಡ್ಬೋದು. ನಾನಿವತ್ತು ಸಿಪ್ಪೆಯಿಂದ ಚಟ್ನಿ ಹೇಗೆ ಮಾಡೋದಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ರುಚಿಯಾಗಿರುತ್ತೆ, ದೋಸೆಗೆಲ್ಲ ಯೂಸ್ ಮಾಡ್ಬೋದು, ಅನ್ನಕ್ಕೆ ಸಹ ಯೂಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು ಇಲ್ಲಿ ನೀರು ತಗೊಂಡಿದ್ದೇನೆ, ಅದನ್ನು ಬಿಸಿಗಿಡಬೇಕು. ಈಗ ನೀರು ಕುದಿತಾ ಇದೆ. ಈಗ ಕುದಿತಾ ಇರುವಾಗ ನೀರಿಗೆ ನಾವು ಬೂದುಕುಂಬಳಕಾಯಿಯ ಸಿಪ್ಪೆ ಹಾಕಬೇಕು. ಮತ್ತು ಒಂದು ಮೆಣಸಿನಕಾಯಿ ತಗೊಂಡಿದ್ದೇನೆ ನಾನು, ಇದಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುಳಿ ಹಾಕಿಬೇಕು. ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ಒಂದು 10 ನಿಮಿಷ ಆಗಿದೆ. ಈಗ ಇದು ಬೆಂದಿದೆ. ಈಗ ಒಂದು ಬಾಣಲಿ ತಗೊಂಡು ನಾನು ಸಣ್ಣ ತಟ್ಟೆಯಲ್ಲಿ ಅರ್ಧ ತಟ್ಟೆ ಉದ್ದಿನ ಬೇಳೆ ತಗೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ಹುರಿಬೇಕು. ಒಳ್ಳೆ ಸ್ಮೆಲ್ ಬರುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಹುರಿಬೇಕು ಇದನ್ನು. ಈಗ ನೋಡಿ ಇದಾಗಿದೆ. ಈಗ ಇಮಿಡಿಯೇಟ್ ನಾನು ಈ ಬಾಣಲಿಯಿಂದ ತಟ್ಟೆಗೆ ಹಾಕ್ತಿದ್ದೇನೆ, ಯಾಕಂತೇಳಿದ್ರೆ ಇಲ್ಲದೆಲ್ಲ ಸೀದು ಹೋಗುತ್ತೆ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ನಾವು ಬೇಯಿಸಿದಂಥ ಬೂದುಕುಂಬಳಕಾಯಿಯ ಸಿಪ್ಪೆಯನ್ನೆಲ್ಲ ಹಾಕಬೇಕು. ಮೆಣಸಿನಕಾಯಿ, ಹುಳಿ ಎಲ್ಲ ಸಾಕಬೇಕು. ಮತ್ತು ನಾನು ಇಲ್ಲಿ ತೆಂಗಿನಕಾಯಿ ತಗೊಂಡಿದ್ದೇನೆ, ಒಂದು 4 ಸ್ಪೂನ್ ತೆಂಗಿನಕಾಯಿ ತಗೊಂಡಿದ್ದೇನೆ. ಮತ್ತು ಹುರಿದಂಥ ಉದ್ದಿನ ಬೇಳೆಯನ್ನು ಸಹ ಹಾಕ್ತಿದ್ದೇನೆ. ಇದಕ್ಕೆ ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಮತ್ತು ನಾನು ಖಾರ ಇನ್ನೂ ಸಹ ಬೇಕಂತ ಹೇಳಿಬಿಟ್ಟು ಬ್ಯಾಡಿಗೆ ಚಿಲ್ಲಿಯನ್ನು ಹಾಕ್ತಿದ್ದೇನೆ, ಒಂದು ಹಾಕ್ತಿದ್ದೇನೆ, ನಮಗೆ ಸಾಕಾಗುತ್ತೆ ಅಷ್ಟು ಖಾರ. ಮತ್ತು ನೀರು ತಗೊಳ್ಳಿ ಎಷ್ಟು ಬೇಕಷ್ಟು. ಈಗ ಚಟ್ನಿ ರೆಡಿಯಾಗಿದೆ. ನಾನು ಇನ್ನೊಂದು ತಟ್ಟೆಗೆ ಹಾಕ್ತಿದ್ದೇನೆ ಇದನ್ನು ಮಿಕ್ಸಿಯಿಂದ. ಇದನ್ನು ಅನ್ನಕ್ಕೆ ಯೂಸ್ ಮಾಡ್ಬೋದು, ಮತ್ತು ತಿಳಿಸಾರು ಮಾಡಿದ ಸೈಡಿಗೆ ಅನ್ನಕ್ಕೆ ಯೂಸ್ ಮಾಡಿ ಊಟ ಮಾಡ್ಬೋದು. ದೋಸೆ ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ಈ ಚಟ್ನಿ. ಒಂದು ಸಲ ಮಾಡಿ ನೋಡಿ. ಥ್ಯಾಂಕ್ ಯು.